मनुषः को ನಲ್ಲಿ ಪ್ರೀತಿಯ ಆತ್ಮೀಯ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆ ವಂದನೆಯನ್ನ ತಿಳಿಸುತ್ತಾ ಈ ದಿನದ ದೈವವಾಕ್ಯದ ಸಂದೇಶವನ್ನ ಕೇಳುವ ಮುನ್ನ ಕರ್ತನಾದ ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮೂಲಕವಾಗಿ ಸಂದೇಶವನ್ನು ಪ್ರಾರಂಭ ಮಾಡೋಣ ಪ್ರಾರ್ಥನೆ ಮಾಡೋಣ ಸಮಸ್ತಕ್ಕೂ ಮೂಲ ಕಾರಣನಾಗಿರುವ ನಮ್ಮ ಪರಲೋಕದ ದೇವರೇ ಈ ಒಂದು ಸಮಯದಲ್ಲಿ ಸ್ವಾಮಿ ಹೋಪ್ ಮಾಧ್ಯಮದ ಮೂಲಕವಾಗಿ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಎಲ್ಲ ನಮ್ಮ ವೀಕ್ಷಕ ವಿಶ್ವಾಸಿಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ ಕರ್ತನಾದ ದೇವರೇ ಈ ಕಾರ್ಯಕ್ರಮದ ಮೂಲಕವಾಗಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಹಾಗೂ ವಿಶೇಷವಾಗಿ ಕುಟುಂಬದಲ್ಲಿ ಸಮಸ್ಯೆಗಳು ತಮ್ಮ ಮಕ್ಕಳು ಪರಿಶೀಲ ಬರೆಯುವುದಕ್ಕೆ ಹೋಗುತ್ತಾ ಇರುವುದಾದರೆ ಕರ್ತನಾದ ದೇವರೇ ಅವರಿಗೆ ನೀನೇ ಆರೋಗ್ಯದಾಯಕನಾಗಿದ್ದುಕೊಂಡು ಅದ್ಭುತ ಸ್ವರೂಪನಾಗಿದ್ದುಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಜ್ಞಾನ ತಿಳುವಳಿಕೆಯನ್ನು ಕೊಡುವುದರ ಮೂಲಕವಾಗಿ ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಎಲ್ಲ ನಿನ್ನ ಪ್ರಿಯರನ್ನು ವಿಶೇಷವಾಗಿ ಆಶ್ವದಿಸಿ ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಏಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ಈ ದಿನದ ಕಾರ್ಯಕ್ರಮದ ಮೂಲಕವಾಗಿ ಕರ್ತನಾದ ಏಸು ಕ್ರಿಸ್ತನು ನಿಮ್ಮ ಕುಟುಂಬವನ್ನು ನಿಜವಾಗಿಯೂ ಆಶೀರ್ವ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ ಹಾಗಾದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ಈ ಕಾರ್ಯಕ್ರಮದ ಮೂಲಕವಾಗಿ ವಾಕ್ಯದ ಸಂದೇಶದ ಮೂಲಕವಾಗಿ ಕ್ರಿಸ್ತನ ವಾಕ್ಯಗಳನ್ನು ನಿಮ್ಮ ಹೃದಯಗಳಲ್ಲಿ ನೀವು ಅಳವಡಿಸಿಕೊಂಡು ಆತನ ಮಾರ್ಗದಲ್ಲಿ ಜೀವಿಸುವುದಾದರೆ ದೇವರ ಆಶೀರ್ವಾದವನ್ನು ಪಡೆದು ಈ ಲೋಕದಲ್ಲಿ ಬದುಕುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಸಂದೇಶದ ಮುಖ್ಯ ಭಾಗವನ್ನು ನಾವು ನೋಡುವಾಗ ಸತ್ಯವೇದದಲ್ಲಿನ ಬಹಳ ಅಮೂಲ್ಯವಾದಂಥ ಮೂರು ವಿಚಾರಗಳ ಬಗ್ಗೆ ನಾವು ಸಂದೇಶವನ್ನು ಕೇಳಿದ್ದೇವೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಜೀವಿಸುತ್ತಾ ಇರುವಂಥ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಮೂರು ವಿಚಾರಗಳನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಅಥವಾ ಮೂರು ವಿಚಾರಗಳನ್ನು ತನ್ನ ಜೀವಿತದಲ್ಲಿ ಆ ಕೆಟ್ಟ ವಿಚಾರಗಳನ್ನು ತ್ಯಜಿಸಬೇಕಾಗುತ್ತದೆ ಆದುದರಿಂದ ಅಳವಡಿಸಿಕೊಳ್ಳುವಂಥದ್ದು ಮತ್ತು ತ್ಯಜಿಸುವಂಥದ್ದು ಈ ಎರಡು ವಿಚಾರಗಳಲ್ಲಿರುವಂಥ ಪ್ರಾಮುಖ್ಯವಾದಂಥ ಅಂಶಗಳನ್ನು ನಾವು ಗಮನಿಸುವಂಥ ಸಮಯದಲ್ಲಿ ಯಾವಾಗ ನಾವು ಕೆಲವು ವಿಚಾರಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಆ ಅಳ ಅಳವಡಿಸಿಕೊಳ್ಳುವಂಥ ವಿಚಾರಗಳಲ್ಲಿ ಅದರಲ್ಲಿ ಬಹಳ ಪ್ರಾಧಾನ್ಯತೆ ಬಹಳ ಭಕ್ತಿ ಅನುಸಾರವಾದಂಥ ಅಂಶಗಳು ಇರುವುದಾದರೆ ನಮ್ಮ ಜೀವಿತದಲ್ಲಿ ಶಾರೀರಿಕ ಭಾವನೆಗಳು ಆತ್ಮಿಕ ಮತ್ತು ಆಧ್ಯಾತ್ಮಿಕ ಭಾವನೆಗಳಿಗೆ ಅದು ಯಾವತ್ತೂ ಕೂಡ ಧಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಎಷ್ಟೋ ಸಾರಿ ನಮ್ಮ ಶರೀರದ ಒಳಗಡೆ ಇರುವಂಥ ಕೆಲವು ವಿಚಾರಗಳನ್ನು ನಾವು ಬಿಟ್ಟು ಜೀವಿಸುವುದಾದರೆ ನಮ್ಮ ಜೀವಿತವು ಸುಖಮಯವಾಗಿ ಜೀವಿಸುವುದಕ್ಕೆ ನಮಗೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತಿನ ಸಂದೇಶದಲ್ಲಿ ನಾವು ನೋಡಬೇಕಾಗಿರುವಂಥ ಪ್ರಾಮುಖ್ಯ ವಿಚಾರಗಳು ಮೂರು ವಿಷಯಗಳಲ್ಲಿ ಮನುಷ್ಯನು ದೂರ ಇರಬೇಕು ಕೆಲವು ವಿಷಯಗಳಲ್ಲಿ ಅದರಲ್ಲಿ ಮೂರು ವಿಚಾರಗಳಲ್ಲಿ ಆತನು ದೂರವಿರುವುದಾದರೆ ಆತನ ಜೀವಿತದಲ್ಲಿ ಒಂದು ಜಯವನ್ನು ಹೊಂದುವುದಕ್ಕೆ ಸಾಧ್ಯ ಆಶ್ಚರ್ಯ ಆಗಬಹುದು ಪ್ರಿಯರೇ ಹಾಗಾದರೆ ನಾವು ಯಾವ ವಿಚಾರದಲ್ಲಿ ದೂರ ಇರಬೇಕು ಹಾಗಾದರೆ ನಾವು ಯಾವ ವಿಚಾರದಲ್ಲಿ ಅದನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ಅಪಜಯವನ್ನು ನಾವು ಹೊಂದುತ್ತಾ ಇದ್ದೇವೆ ಎಂಬುದಾಗಿ ಕೆಲವರು ಪ್ರಶ್ನೆಯನ್ನು ಮಾಡಿಕೊಳ್ಳಬಹುದು ಆದರೆ ಒಬ್ಬ ಮನುಷ್ಯನಾಗಿ ಲೋಕದಲ್ಲಿ ಜೀವಿಸುವಾಗ ಸೈತಾನ ಯಾವಾಗಲೂ ಕೂಡ ಕೆಲವರಿಗೆ ಅಪಜಯವನ್ನು ಉಂಟು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಕೆಲವರ ಜೀವಿತದಲ್ಲಿ ಎಷ್ಟೇ ಹಣ ಆಸ್ತಿ ಸಂಪಾದನೆ ಮಾಡಿದ್ರೂ ಕೂಡ ಅವರಿಗೆ ನೆಮ್ಮ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಅವರ ಜೀವಿತದಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತೇವೆ ಇದಕ್ಕೆ ಮೂಲ ಕಾರಣವನ್ನು ನಾವು ಹುಡುಕುತ್ತಾ ಹೋಗುವುದಾದರೆ ಈ ಮೂರು ಅಂಶಗಳು ನಿಮ್ಮಲ್ಲಿ ಇರುವುದಾದರೆ ಅದನ್ನು ಬಿಟ್ಟು ಬಿಡುವುದಾದರೆ ಖಂಡಿತವಾಗಿಯೂ ದೇವರು ನಿಮಗೆ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಈ ಅಪಜಯವಾಗುವುದಕ್ಕೆ ಕಾರಣ ಯಾವಾಗ ನಮ್ಮ ಶರೀರದ ಒಳಗಿರುವಂಥ ಕೆಲವು ವಿಚಾರಗಳನ್ನು ನಾವು ಹಾಗೇ ಅಳವಡಿಸಿಕೊಳ್ಳುತ್ತೇವೆ ಆವಾಗ ನಮಗೆ ಜೀವನದಲ್ಲಿ ಜಯ ಸಿಗುವುದಕ್ಕೆ ಸಾಧ್ಯವಿಲ್ಲ ಯಾವಾಗಲೂ ಕೂಡ ಅಪಜಯವಾಗುವಂಥದ್ದನ್ನು ನಾವು ನೋಡುತ್ತೇವೆ ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಈ ಮೂರು ವಿಷಯಗಳು ನಮ್ಮ ಜೀವನದಲ್ಲಿ ಇರುವುದಾದರೆ ಅದನ್ನು ಬಿಟ್ಟು ಬಿಡಬೇಕೆಂಬುದೇ ನಮ್ಮ ದೇವರ ವಾಕ್ಯವು ಸ್ಪಷ್ಟವಾಗಿ ಮನುಷ್ಯನನ್ನು ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ ಮೊದಲನೇದಾಗಿ ಅಹಂಕಾರ ಅಥವಾ ಸೊಕ್ಕು ಇದನ್ನು ನಾವು ಬಿಡಬೇಕಾಗುತ್ತದೆ ಎರಡನೇದಾಗಿ ಪ್ರಿಯ ವೀಕ್ಷಕರೇ ಮೋಸ ಅಥವಾ ವಂಚನೆ ಮೂರನೇದಾಗಿ ಸಾಲ ಇವತ್ತಿನ ದಿನದಲ್ಲಿ ಸಾಲದಿಂದ ಅನೇಕ ಕುಟುಂಬಗಳು ಹಾಳಾಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಈ ಮೂರು ವಿಷಯಗಳು ಮನುಷ್ಯನ ಜೀವಿತದಲ್ಲಿದ್ದಾಗ ಆತನು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ ತನ್ನ ಜೀವನದಲ್ಲಿ ಗುರಿಯನ್ನು ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಾವು ನೋಡುತ್ತೇವೆ ಗರ್ವದಿಂದ ಭಂಗ ಹುಬ್ಬಿನಿಂದ ಧೊಬ್ಬು ಎಂಬುದಾಗಿ ನಾವು ನೋಡುತ್ತೇವೆ ಮೊದಲದಾಗಿ ಮನುಷ್ಯನ ಜೀವಿತದಲ್ಲಿ ಅಹಂಕಾರ ಅಥವಾ ಸೊಕ್ಕು ಇದಿದ್ರೆ ಆತನ ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಯಾವ ವಿಷಯದಲ್ಲಿ ಅಹಂಕಾರದಲ್ಲಿ ಇರುವಂತವರು ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ತಮ್ಮ ವಿದ್ಯಾಭ್ಯಾಸವನ್ನ ಮಾಡುವಂಥ ಮಕ್ಕಳು ಅಹಂಕಾರದಲ್ಲೇ ಅಥವಾ ಸೊಕ್ಕಿನಲ್ಲೇ ಜೀವಿಸುತ್ತಾ ಇರುವುದಾದರೆ ಅವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಪರಿಶುದ್ಧವಾದಂಥ ಒಂದು ದಾಂಪತ್ಯ ಜೀವನದಲ್ಲಿ ಒಂದು ಕ್ರೈಸ್ತ ಕುಟುಂಬವನ್ನು ಕಟ್ಟಿದಂಥ ನವ ದಂಪತಿಗಳಲ್ಲಿ ಅಹಂಕಾರ ಅನ್ನುವಂಥದ್ದು ಇರುವುದಾದರೆ ಅವರು ತಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ದೇವರು ಅವರ ಜೀವಿತದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟು ಅವರಿಗೆ ಸಮೃದ್ಧಿಯಾದಂಥ ಒಂದು ಒಳ್ಳೆಯ ಸಂಬಳವನ್ನು ಕೊಟ್ಟು ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆಯನ್ನ ದೇವರಿಗೆ ಸಲ್ಲಿಸಬೇಕಾದಂಥ ಆ ಪ್ರೀತಿಯನ್ನ ಸಲ್ಲಿಸದೆ ಹೋದಂಥ ಸಮಯದಲ್ಲಿ ಅಹಂಕಾರದಲ್ಲಿ ಜೀವಿಸುವುದಾದರೆ ಅವರ ಜೀವಿತದಲ್ಲಿ ಅಪಜಯ ಖಂಡಿತ ಆದುದರಿಂದ ಪ್ರಿಯ ದೇವ ಜನರೇ ಈ ಕಾರ್ಯಕ್ರಮದ ವೀಕ್ಷಣೆ ಮೂಲಕವಾಗಿ ನಿಮ್ಮಲ್ಲಿ ಅಹಂಕಾರ ಅಥವಾ ಸೊಕ್ಕು ಇರುವುದಾದರೆ ಅದನ್ನು ಬಿಟ್ಟು ಬಿಡುವುದಾದರೆ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಯಾಕೆಂದರೆ ಯಾಕೋಬನು ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೆಯ ವಚನದಲ್ಲಿ ನಾವು ನೋಡುತ್ತೇವೆ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಹಿಡುತ್ತಾನೆ ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಥ ಅದ್ಭುತವಾದಂಥ ವಾಕ್ಯ ಈ ಒಂದು ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ದೇವರು ಅಹಂಕಾರಿಗಳನ್ನು ಎದುರಿಸುವನಾಗಿದ್ದಾನೆ ಯಾವತ್ತೂ ಕೂಡ ನಾವು ಗಾಳಿ ಅಥವಾ ನೀರನ್ನು ಬೆಂಕಿಯನ್ನು ನಾವು ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನಾನು ಎದುರಿಸುತ್ತೇನೆ ಎಂಬುದಾಗಿ ನಮ್ಮ ಒಂದು ಪ್ರಯತ್ನ ಅದು ಯಾವಾಗಲೂ ಕೂಡ ವಿಫಲವಾಗ್ತದೆ ಪ್ರಿಯರೇ ಬೆಂಕಿಯ ಸಂಗಡ ಅಥವಾ ಗಾಳಿಯ ಸಂಗಡ ಅಥವಾ ನೀರಿನ ಸಂಗಡ ಯಾವ ಒಬ್ಬ ವ್ಯಕ್ತಿ ಯಾವುದೇ ಶಕ್ತಿಯಿಂದ ಅದನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಅದೇ ರೀತಿಯಾಗಿ ಮನುಷ್ಯನಲ್ಲಿ ಅಹಂಕಾರ ಅನ್ನುವಂಥದ್ದಿದ್ದಾಗ ನಾವು ಯಾವತ್ತೂ ಕೂಡ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ ಆದುದರಿಂದ ದೇವರ ವಾಕ್ಯ ಹೇಳುವಂಥದ್ದು ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಅವರನ್ನು ಯಾವತ್ತೂ ಕೂಡ ಮುಂದೆ ಬರುವುದಕ್ಕೆ ಬಿಡುವುದಿಲ್ಲ ಓ ನಾನು ದೇವರನ್ನು ಎದುರಿಸ್ತೇನೆ ದೇವರ ಆಶೀರ್ವಾದ ನನಗೆ ಬೇಡ ನನ್ನಲ್ಲಿ ಎಲ್ಲ ಬಲವೂ ಕೂಡ ಇದೆ ನಾನು ಎಲ್ಲವನ್ನು ಬಲದಿಂದಲೇ ಗೆಲ್ಲುತ್ತೇನೆ ಎಂಬುದಾಗಿ ನಮ್ಮಲ್ಲಿ ಒಂದು ವೇಳೆ ಕೆಟ್ಟ ಆಲೋಚನೆಗಳು ಇರುವುದಾದರೆ ನಾವು ಯಾವತ್ತೂ ಕೂಡ ಮೇಲೆ ಬರಲಿಕ್ಕಿಲ್ಲ ದೇವರ ವಾಕ್ಯ ಹೇಳುವಂಥದ್ದು ದೇವರು ಅಹಂಕಾರಿಗಳನ್ನು ಎದುರಿಸುವವನಾಗಿದ್ದಾನೆ ದೀನರಿಗಾದರೂ ತನ್ನ ಕೃಪೆಯನ್ನು ಅನುಗ್ರಹಿಸುವನಾಗಿದ್ದಾನೆ ದೀನರಿಗೆ ಅಂದರೆ ಯಾರು ಆ ದೀನರು ಯಾರು ಎಂಬುದಾಗಿ ನಾವು ನೋಡುವಾಗ ಭಕ್ತನಾದಂಥ ಪೌಲನನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಆ ದಮಸ್ಕ ಪಟ್ಟಣಕ್ಕೆ ಆತನು ಹೋಗುವಂಥ ಸಮಯದಲ್ಲಿ ಒಂದು ವೇಳೆ ಅಹಂಕಾರದಿಂದಲೇ ಆತನು ಒಂದು ವೇಳೆ ದೇವರ ಸಂಗಡ ಯೇಸು ಕ್ರಿಸ್ತನ ಸಂಗಡ ಮಾತನಾಡಿರುವುದೇ ಆದರೆ ಆತನಿಗೆ ದೇವರ ಕೃಪೆ ಸಿಗ್ತಾ ಇರಲಿಲ್ಲ ಪ್ರಿಯರೇ ಆತನು ತಗ್ಗಿಸಲ್ಪಟ್ಟವನಾಗಿ ಆ ದಮಸ್ಕ ಪಟ್ಟಣಕ್ಕೆ ಹೋಗುವಂತ ಸಮಯದಲ್ಲಿ ತಗ್ಗಿಸಲ್ಪಟ್ಟವನಾಗಿರುವುದರಿಂದ ದೇವರು ಪೌಲನಿಗೆ ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ದೇವರು ಏಸು ಕ್ರಿಸ್ತನು ನಾವು ನೋಡುತ್ತೇವೆ ಯಾವುದೋ ಒಂದು ಶೂಲವು ನನ್ನನ್ನು ಕಾಡಿಸ್ತಾ ಇತ್ತು ಯಾವುದೋ ಒಂದು ಕಾಯಿಲೆ ನನ್ನ ಶರೀರವನ್ನು ಹಾಳು ಮಾಡ್ತಾ ಇತ್ತು ನಾನು ಕ್ರಿಸ್ತನನ್ನು ಬೇಡಿಕೊಂಡಂಥ ಸಮಯದಲ್ಲಿ ಏಸು ಕ್ರಿಸ್ತನು ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿರುವಂಥದ್ದನ್ನು ಆತನು ತನ್ನ ಕೊರೆಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ದೇವರು ಏಸು ಕ್ರಿಸ್ತನು ಪೌಲನಿಗೆ ಕೊಟ್ಟಂಥ ಕೃಪೆಯನ್ನು ಇವತ್ತು ಮನುಷ್ಯರಾದ ನಮ್ಮೆಲ್ಲರಿಗೂ ಕೂಡ ಆತನ ಕೃಪೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ ನಿಮ್ಮಲ್ಲಿ ಅಹಂಕಾರ ಅಥವಾ ಸೊಕ್ಕು ಇರುವುದಾದರೆ ನೀವು ದೇವರ ಕೃಪೆಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಯಾಕೆಂದರೆ ಗಲಾತಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ನಾಲ್ಕನೇ ವಚನವನ್ನು ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಗಲಾತಿಯ ಆರು ನಾಲ್ಕನೇ ವಚನ ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಲ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತವಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರತಿಯೊಬ್ಬನು ತಾನು ಮಾಡಿದಂಥ ಕೆಲಸದಲ್ಲಿ ಆತನು ಪರಿಶೋಧನೆಯನ್ನು ಮಾಡಬೇಕು ಯಾವುದೋ ಕೆಲಸದಲ್ಲಿ ನಾವು ಹೆಚ್ಚಳ ಪಡಬಾರದು ಅಹಂಕಾರವನ್ನು ಪಡಬಾರದು ನನಗೆ ಎಲ್ಲ ಕೆಲಸ ಗೊತ್ತಿದೆ ನನಗೆ ಮಾತ್ರ ಒಳ್ಳೆಯ ಬೋಧನೆಯನ್ನು ಮಾಡುವುದಕ್ಕೆ ನನಗೆ ತಲಾಂತಿದೆ ನಾನು ಎಲ್ಲವನ್ನ ಕಲಿತು ಬಂದಿದ್ದೇನೆ ಅನ್ನುವಂಥ ಅಹಂಕಾರವನ್ನು ಬಿಟ್ಟು ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಅತ್ಯುನ್ನತವಾದಂಥ ಸ್ಥಾನಮಾನಗಳಲ್ಲಿ ಇಡುವುದಕ್ಕೆ ಶಕ್ತನಾಗಿದ್ದಾನೆ ಅದಕ್ಕೋಸ್ಕರವಾಗಿ ಗಲಾತ್ವರಿಗೆ ಬರೆದ ಪತ್ರಿಕೆ ನೋಡುವಂಥದ್ದು ನೋಡುವಂಥದ್ದೇವೆ ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬನ ನಿಮಿತ್ತದಿಂದ ಆಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ನಾವು ದೇವರ ವಿಷಯದಲ್ಲಿ ಬಹಳ ಅರ್ಥಗರ್ಭಿತವಾಗಿ ಅವಲೋಕಿಸಿಕೊಂಡು ಜೀವಿಸುವುದಾದರೆ ಕರ್ತನು ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಯಾಕೆಂದರೆ ಜ್ಞಾನೋಕ್ತಿ ಹನ್ನೊಂದನೇ ಅಧ್ಯಾಯ ಎರಡನೆಯ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಎಲ್ಲಿ ಎಮ್ಮೆಯೋ ಅಲ್ಲಿ ನಾಚಿಕೆ ಇದೆ ಎಂಬುದಾಗಿ ನಾವು ನೋಡುತ್ತೇವೆ ಯಾವತ್ತು ನಾವು ಎಮ್ಮೆಯಿಂದ ಕೊಚ್ಚಿಕೊಳ್ಳುತ್ತೇವೋ ಅಲ್ಲಿ ಮನುಷ್ಯನಿಗೆ ನಾಚಿಕೆ ಆಗುವುದು ಕೂಡ ನಾವು ನೋಡುತ್ತೇವೆ ಯಾವಾಗ ಒಬ್ಬ ವ್ಯಕ್ತಿ ಹೆಮ್ಮೆಯಿಂದ ತನ್ನ ಸ್ಥಾನಮಾನಗಳಲ್ಲಿ ಜೀವಿಸುತ್ತಾ ಹೋಗುತ್ತಾನೋ ಅದೇ ಹೆಮ್ಮೆಯಿಂದ ಆತನಿಗೆ ನಾಚಿಕೆ ಆಗುವಂಥ ಜೀವಿತವು ಕೂಡ ಬರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮಲ್ಲಿರುವಂಥ ಅಹಂಕಾರವನ್ನು ನಾವು ಬಿಡಬೇಕಾಗುತ್ತದೆ ಯಾಕೆಂದರೆ ದೇವರ ವಾಕ್ಯದಲ್ಲಿ ಕೆಲವು ವ್ಯಕ್ತಿಗಳನ್ನು ನಾವು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳುವುದಾದರೆ ಅದರಲ್ಲಿ ಮೊದಲನೇದಾಗಿ ನೆಬಗುದಜ್ಞರ ರಾಜ ಎಂಬುದಾಗಿ ನಾವು ನೋಡುತ್ತೇವೆ ದಾನಿಯಲನ್ನು ಬರೆದ ಪ್ರವಾದನೆ ಗ್ರಂಥ ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತ್ ಮೂರನೇ ವಚನದ ತನಕ ಓದುವುದಾದರೆ ದಾನಿಯೇಲನ ಒಂದು ಕಾಲದಲ್ಲಿ ನೆಮದ ನೆಬಗುದಚ್ಚರನ ಆ ಒಂದು ಜೀವಿತದಲ್ಲಿ ಆತನಲ್ಲಿದ್ದಂಥ ಅಹಂಕಾರದ ಪ್ರಯುಕ್ತವಾಗಿ ಆತನ ಸ್ಥಿತಿ ಏನಾಯಿತು ಎಂಬುದಾಗಿ ನಾವು ಆ ವಾಕ್ಯಗಳನ್ನು ಓದುವುದಾದರೆ ನಮಗೆ ಅಲ್ಲಿ ಪರಿಚಯವಾಗುತ್ತದೆ ಪ್ರಿಯರೇ ನೆಮಗ ದಜ್ಞರನ್ನ ಜೀವಿತದಲ್ಲಿದ್ದಂಥ ಅಹಂಕಾರದಿಂದ ಆತನು ಕಾಡಿನಲ್ಲಿ ಹುಲ್ಲು ಮೇಯುವಂಥ ಹುಚ್ಚನಾಗಿ ಹಲೆಯುವಂಥ ಒಂದು ಪರಿಸ್ಥಿತಿ ಆತನ ಜೀವಿತದಲ್ಲಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಇವತ್ತಿನ ನಮ್ಮ ಸಾಮಾಜಿಕ ಜೀವನಗಳಲ್ಲಿ ಎಷ್ಟೋ ಶ್ರೀಮಂತರಿದ್ದಾರೆ ಎಷ್ಟೋ ಜನ ವಿದ್ಯಾವಂತರಿದ್ದಾರೆ ಅನೇಕ ಬುದ್ಧಿಜೀವಿಗಳಿದ್ದಾರೆ ಅವರು ತಮಗೆ ಕೊಡಲ್ಪಟ್ಟಂಥ ಎಲ್ಲ ತಲಾಂತುಗಳನ್ನು ಅಹಂಕಾರದಿಂದ ಉಪಯೋಗಿಸಿದ ಪ್ರಯುಕ್ತವಾಗಿ ತಮ್ಮ ತಲಾಂತುಗಳನ್ನು ಕಳೆದುಕೊಂಡು ಉಚ್ಚರಂತೆ ಇವತ್ತು ಕೂಡ ಹಲಿಯುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಇದಕ್ಕೆ ಕಾರಣ ಏನು ಅವರಲ್ಲಿರುವಂಥ ಅಹಂಕಾರ ಅಹಂಭಾವ ಇಂಥವುಗಳನ್ನು ತ್ಯಜಿಸುವುದಾದರೆ ಅವರಲ್ಲಿ ನೂತನವಾದಂಥ ಜೀವಿತದಿಂದ ಅವರು ಕರ್ತನ ವಿಷಯದಲ್ಲಿ ಯಾವಾಗಲೂ ಹೆಚ್ಚಳ ಪಡಬೇಕೇ ಹೊರತು ತಮ್ಮ ವಿಚಾರಗಳಲ್ಲಿ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯ ದೇವ ಜನರೇ ನಿಮ್ಮಲ್ಲಿರುವಂಥ ಒಂದು ವೇಳೆ ಇರಲೇಬೇಕೆಂಬುದಾಗಿ ನಾನು ಹೇಳೋದಿಲ್ಲ ಒಂದು ವೇಳೆ ಇರುವುದಾದರೆ ಇಂಥ ಜೀವಿತದಿಂದ ನೀವು ದೂರ ಇರುವುದಾದರೆ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾನೆ ನಿಮ್ಮ ಕೆಲಸವನ್ನು ಆಶೀರ್ವದಿಸುತ್ತಾನೆ ನೀವು ಹೋಗುವ ಬರುವ ಮಾರ್ಗದಲ್ಲಿ ನಿಮಗೆ ಸಹಾಯವನ್ನು ನೀಡಿ ಕಾಪಾಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಗರ್ವ ಅಹಂಭಾವ ದುರ್ಮಾರ್ಗತನ ಕುಟಿಲ ಭಾಷಣ ಇವುಗಳನ್ನು ನಾನು ಹಾಗೆ ಮಾಡುತ್ತೇನೆ ಎಂಬುದಾಗಿ ಸಲೋಮೋನನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಆದುದರಿಂದ ದೇವರ ವಾಕ್ಯದಲ್ಲಿ ಹಾಗೆ ನಿಮ್ಮಲ್ಲಿರುವಂಥ ಗರ್ವವನ್ನು ಬಿಟ್ಟು ಬಿಡಿರಿ ಅಹಂಭಾವವನ್ನು ಬಿಟ್ಟು ಬಿಟ್ಟು ಬಿಡಿರಿ ದುರ್ಮಾರ್ಗತನವನ್ನು ಬಿಟ್ಟು ಬಿಡಿರಿ ಕುಟಿಲ ಭಾಷಣಗಳನ್ನು ದೇವರು ಹಾಗೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಇಂಥ ವಿಚಾರಗಳಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು ಎರಡನೆಯ ವ್ಯಕ್ತಿ ಪರೋಹ ರಾಜನಲ್ಲಿ ಕೂಡ ಅಹಂಕಾರದ ಜೀವಿತ ಇದ್ದುದರಿಂದ ಆತನ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಬರುವಂಥದ್ದನ್ನು ನಾವು ನೋಡುತ್ತೇವೆ ದೇವರ ಅದ್ಭುತವನ್ನು ಆತನು ತಿಳ್ಕೊಳ್ಳಿಲ್ಲ ಐಭುಕ್ತ ದೇಶದಲ್ಲಿ ಬಂದಂಥ ಹತ್ತು ಬಾಧೆಗಳನ್ನು ಹೋಗಿಸಿದಂತ ಸಮಯದಲ್ಲಿ ಆತನು ಸತ್ಯ ದೇವರನ್ನು ತಿಳಿದುಕೊಳ್ಳುವುದರಲ್ಲಿ ವಿಫಲನಾದ ಎಂಬುದಾಗಿ ನಾವು ನೋಡುತ್ತೇವೆ ಯಾಕೆಂದರೆ ಆತನಲ್ಲಿದ್ದಂಥ ಅಹಂಕಾರದ ಪ್ರಯುಕ್ತವಾಗಿ ತನ್ನ ಜೀವಿತದಲ್ಲಿ ಶೂನ್ಯವನ್ನು ಕಂಡನು ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ಇಂಥ ಜೀವಿತವನ್ನು ನಾವು ಬಿಡಬೇಕಾಗುತ್ತದೆ ಎರಡನೇದಾಗಿ ಮೋಸ ದೇವರ ವಾಕ್ಯದಲ್ಲಿ ಗಲಾತಿದವರಿಗೆ ಬರದ ಪತ್ರಿಕೆ ಆರನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡುತ್ತೇವೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯನು ತಾನು ಏನನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ನೋಡುತ್ತೇವೆ ಎಷ್ಟೋ ಜನ ಮೋಸ ಮಾಡ್ತಾ ಇದ್ದಾರೆ ಇದಕ್ಕೆ ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡುವುದಾದರೆ ಆದಿಕಾಂಡ ಇಪ್ಪತ್ತೇಳು ಇಪ್ಪತ್ತ್ ಮೂರನೇ ವಚನದಲ್ಲಿ ನೋಡುತ್ತೇವೆ ಯಾಕೋಬನು ತನ್ನ ಹಣ್ಣನಾದಂಥ ಏಸಾವನಿಗೆ ಚೊಚ್ಚಲುತನದ ಹಕ್ಕಿನ ವಿಚಾರದಲ್ಲಿ ಮೋಸವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಯಾಕೋಬನು ಮಾಡಿದಂಥ ಮೋಸತನದಿಂದ ಆತನ ಜೀವಿತದಲ್ಲಿ ಸಂತೋಷ ಅನ್ನುವಂಥದ್ದನ್ನು ಆತನು ಕಳೆದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ ಒಂದು ಹೆಣ್ಣನ್ನು ಪಡೆದುಕೊಳ್ಳಬೇಕಾದರೆ ಲಾಭಾನನನ ಆ ಒಂದು ಕುಟುಂಬದಲ್ಲಿ ಹೆಣ್ಣನ್ನು ಪಡೆದುಕೊಳ್ಳಬೇಕಾದರೆ ನಾವು ನೋಡುತ್ತೇವೆ ಲೇಯಳು ಮತ್ತು ರಾಹೇಲ ಇಬ್ಬರನ್ನು ಕೂಡ ಪಡೆದುಕೊಳ್ಬೇಕಾದ್ರೆ ಆತನು ಒಬ್ಬೊಬ್ಬರಿಗೋಸ್ಕರವಾಗಿ ಏಳು ವರ್ಷ ಏಳು ವರ್ಷ ಒಟ್ಟು ಹದಿನಾಲ್ಕು ವರ್ಷಗಳು ಲಾಭಾನನ ಬಳಿಯಲ್ಲಿ ಆತನು ಆ ಒಂದು ತನ್ನ ಜೀತದಾಳಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತು ಆ ಒಂದು ಕುರಿಯನ್ನು ಮಂದೆಯನ್ನು ಕಾಯುವಂಥ ಒಂದು ಪರಿಸ್ಥಿತಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಆತನು ಮಾಡಿದಂಥ ಒಂದು ಮೋಸದಿಂದ ಆತನ ಯಾಕೋಬನ ಜೀವಿತದಲ್ಲಿ ಹದಿನಾಲ್ಕು ವರ್ಷಗಳು ಒಂದೊಂದು ಹೆಣ್ಣಿಗೆ ಕಾಯುವಂಥ ಪರಿಸ್ಥಿತಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ಎಷ್ಟೋ ಸಾರಿ ಮೋಸ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ ಸುಖವಾಗಿ ಒಂದು ಹೆಣ್ಣನ್ನು ತೆಗೆದುಕೊಂಡು ಬಂದು ಸುಖವಾಗಿ ಸಂಸಾರ ಮಾಡಬೇಕಾಗುತ್ತಾ ಸಂಸಾರವನ್ನು ಮಾಡುತ್ತಾ ಇರುವಂಥ ಮಾಡಬೇಕಾಗಿದ್ದಂಥ ಯಾಕೋಬನ ಜೀವಿತದಲ್ಲಿ ಏಳು ಏಳು ವರ್ಷಗಳನ್ನು ಕಾಯುವಂಥ ಪರಿಸ್ಥಿತಿ ಬಂತು ಅಣ್ಣನಿಗೆ ಮಾಡಿದ ಒಂದು ಚೊಚ್ಚಲುತನದ ಮೋಸತನದಿಂದ ಆತನ ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮಲ್ಲಿರುವಂಥ ಮೋಸತನವನ್ನು ನಾವು ಬಿಟ್ಟು ಬಿಟ್ಟಾಗ ದೇವರು ನಮಗೆ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ದೇವರ ವಾಕ್ಯದಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಮೋಸ ಹೋಗಬೇಡಿರಿ ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ ಮನುಷ್ಯನು ತಾನು ಏನನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ನಾವು ನೋಡುತ್ತೇವೆ ಮೋಸದಿಂದ ಬಿತ್ತುವವನು ಮೋಸತನದ ಪೈರನ್ನೇ ಮೋಸತನದ ಸುಗ್ಗಿಯನ್ನು ಫಸಲನ್ನು ಕೊಯ್ಯಬೇಕಾಗುತ್ತದೆ ಒಳ್ಳೆಯದನ್ನು ಬಿತ್ತುವವನು ಒಳ್ಳೆಯ ಫಸಲನ್ನು ಕೊಯ್ಯಬೇಕಾಗುತ್ತದೆ ಪ್ರಿಯರೇ ಆದುದರಿಂದ ಯಾಕೋಬನ ಜೀವಿತದಲ್ಲಿ ಆತನು ಒಂದು ಮೋಸವನ್ನು ಮಾಡಿದ ಪ್ರಯುಕ್ತವಾಗಿ ಆತನ ಜೀವಿತದಲ್ಲಿ ಎಷ್ಟು ಕಷ್ಟ ಬಂತು ಎಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳುತ್ತಾ ಇದ್ದೇವೆ ಹೀಗೆ ಅನೇಕ ಉದಾಹರಣೆಗಳಿದೆ ಪ್ರಿಯರೇ ಆದುದರಿಂದ ಮೋಸದ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಮೋಸ ಮಾಡುವುದಕ್ಕೆ ಹೋಗಬೇಡಿರಿ ಸಭೆಯ ವಿಷಯ ಸಭೆಯ ವಿಚಾರಗಳಲ್ಲಿ ಮೋಸ ಮಾಡುವುದಕ್ಕೆ ಹೋಗಬೇಡಿರಿ ಕುಟುಂಬದ ವಿಚಾರಗಳಲ್ಲಿ ಮೋಸ ಮಾಡುವುದಕ್ಕೆ ಹೋಗಬೇಡಿರಿ ಪತ್ನಿ ಪತ್ನಿ ಪತಿ ಇಬ್ಬರ ದಾಂಪತ್ಯದಲ್ಲಿ ಮೋಸವನ್ನು ಮಾಡುವುದಕ್ಕೆ ಹೋಗಬೇಡಿರಿ ಮಕ್ಕಳು ತಂದೆ ತಾಯಿಗಳಿಗೆ ಮೋಸವನ್ನು ಮಾಡುವುದಕ್ಕೆ ಹೋಗಬಾರದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಜೀವಿಸುವಾಗ ಇನ್ನೊಬ್ಬರಿಗೆ ಮೋಸ ಮಾಡುವುದಕ್ಕೆ ಹೋಗಬಾರದು ನಾವೇ ಮೋಸತನದಲ್ಲಿ ಬಿದ್ದು ಹೋಗಿ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ತೇವೆ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತದೆ ಆದುದರಿಂದ ಆ ಮೋಸತನವನ್ನು ನಮ್ಮಿಂದ ವಿಸರ್ಜಿಸಬೇಕು ಮೂರನೇದಾಗಿ ನಾವು ನೋಡುವಾಗ ಸಾಲ ಯಾಕೆಂದರೆ ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎಂಟನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವುದೇ ಸಾಲದ ಋಣ ನಿಮ್ಮಲ್ಲಿ ಇರಬಾರದು ಎಂಬುದಾಗಿ ಪೌಲನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಇವತ್ತು ಕುಟುಂಬಗಳಲ್ಲಿ ಸಾಲವನ್ನು ಮಾಡ್ತಾರೆ ಆ ಸಾಲವನ್ನು ತೀರಿಸುವುದಕ್ಕೆ ಆಗದೆ ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯ ವೀಕ್ಷಕರೇ ದೇವರು ಕೊಟ್ಟಿರುವುದರಲ್ಲಿ ನಾವು ತೃಪ್ತರಾಗಿ ನಾವು ಜೀವಿಸಬೇಕು ಸಾಲವನ್ನು ಮಾಡುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳನ್ನು ನೀವೇ ಬರಮಾಡಿಕೊಳ್ಳುತ್ತೀರಾ ಆದುದರಿಂದ ಸಾಲವನ್ನು ಮಾಡಬಾರದು ಇವತ್ತು ದೇವರ ವಿಷಯದಲ್ಲಿ ಕೂಡ ಅನೇಕರು ಸಾಲವನ್ನು ಮಾಡುತ್ತಾರೆ ದೇವರು ಅವರಿಗೆ ಅವರಿಗೆ ದುಡಿಯುವುದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿರುತ್ತಾರೆ ಆದರೆ ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆಯನ್ನು ದಶಮ ಭಾಗವನ್ನು ಅವರು ಏನು ಮಾಡ್ತಾ ಇಲ್ಲ ದೇವರಿಗೆ ಸರಿಯಾಗಿ ತೀರಿಸ್ತಾ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಸಭೆ ವಿಷಯದಲ್ಲಿ ಕಾಣಿಕೆಯನ್ನು ಸರಿಯಾಗಿ ಕೊಡಬೇಕು ಒಂದು ಕ್ರೈಸ್ತ ಕುಟುಂಬವಾಗಿ ಕ್ರಿಸ್ತನ ಅನ್ಯೂನತೆಯ ಕುಟುಂಬವಾಗಿ ಜೀವಿಸುವಾಗ ಯಾವುದೇ ಸಾಲದ ವಿಷಯದಲ್ಲಿ ಸಾಲವನ್ನು ಮಾಡಿ ಜೀವಿಸುವುದಕ್ಕೆ ಹೋಗಬಾರದು ಎಂಬುದಾಗಿ ನಾವು ನೋಡುತ್ತೇವೆ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚುವುದರಿಂದ ನಮ್ಮ ಜೀವಿತದಲ್ಲಿ ಒಳ್ಳೆಯ ನಿದ್ರೆಯನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಒಂದು ವೇಳೆ ಹಾಸಿಗೆ ಸರಿ ಇಲ್ಲ ಹಾಸಿಗೆ ತುಂಡದಾಗಿದೆ ಉದ್ದ ಇದೆ ಅಂತೇಳಿ ನಾವು ರಾತ್ರಿ ಎಲ್ಲ ಪೇಚಾಡ್ತಾ ಮಲಗುವುದಾದರೆ ಸರಿಯಾದಂಥ ವಿಶ್ರಾಂತಿ ಸಿಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚು ಎಂಬುದಾಗಿ ನಮ್ಮ ಪೂರ್ವಿಕರು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯ ದೇವಜನರೇ ಜನರೇ ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಸಾಲ ಇರುವುದಾದರೆ ಅದನ್ನು ಬಿಡುವುದಾದರೆ ದೇವರ ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗಿದೆ ಯಾಕೆಂದರೆ ಯೋಹೋವನು ನಿಮಗೆ ಕುರುಬನಾಗಿದ್ದಾನೆ ಆತನು ಕೊರತೆ ಪಡುವುದಿಲ್ಲ ಎಂಬುದಾಗಿ ಕೀರ್ತನೆ ಇಪ್ಪತ್ತ್ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಯೋಹೋವನು ನಮಗೆ ಕುರುಬನಾಗಿರುವುದರಿಂದ ನಮಗೆ ಯಾವುದೇ ಕೊರತೆ ಇಲ್ಲ ಪ್ರಾಯದ ಸಿಂಹಗಳಾದರೂ ಒಟ್ಟಿಗೆಲ್ಲದ ಹಸಿದಾವು ಆದರೆ ಯಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಕೊರತೆಯೂ ಇಲ್ಲ ಎಂಬುದಾಗಿ ಕೀರ್ತನೆ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯದೇವ ಜನರೇ ಸಾಲ ಮಾಡುವುದರಿಂದ ಕುಟುಂಬದಲ್ಲಿ ಸಮಸ್ಯೆಗಳನ್ನು ನೀವು ಬರಮಾಡಿಕೊಳ್ಳುತ್ತೀರಾ ಎಚ್ಚರಿಕೆ ಆಗಿರಬೇಕು ಪ್ರಿಯರೇ ಸರ್ವ ವಿಷಯದಲ್ಲಿಯೂ ನಾವು ಎಚ್ಚರಿಕೆ ಉಳ್ಳವರಾಗಿ ಜೀವಿಸುವಾಗ ಕ್ರಿಸ್ತನ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ ಆದುದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನನ್ನ ತಂದೆ ತೋಟಗಾರನು ನೀವು ಕೊಂಬೆಗಳು ನನ್ನಲ್ಲಿದ್ದು ನೀವು ಫಲ ಕೊ ಫಲವನ್ನು ಕೊಡಿರಿ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಒಂದನೇ ವಚನದಿಂದ ಅನೇಕ ವಚನಗಳನ್ನು ನಾವು ಓದುತ್ತಾ ಹೋದರೆ ಕ್ರಿಸ್ತನು ಅಲ್ಲಿ ಫಲವನ್ನು ಕೊಡುವನಾಗಿದ್ದಾನೆ ನಾವು ಆ ಒಂದು ದ್ರಾಕ್ಷಿ ಬಳ್ಳಿಯ ಬಳ್ಳಿಯಲ್ಲಿ ಆ ಕೊಂಬೆಯಲ್ಲಿ ನಾವು ಸೇರಿಸಿ ಸೇರಿಸಲ್ಪಟ್ಟಿದ್ದರೆ ಕರ್ತರು ನಮಗೆ ಬೇಕಾದಂಥ ಪ್ರತಿಫಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಆದುದರಿಂದ ನಮ್ಮಲ್ಲಿರುವಂಥ ಈ ಮೂರು ವಿಚಾರಗಳನ್ನು ನಾವು ವಿಸರ್ಜಿಸುವುದಾದರೆ ಮೊದಲನೇದಾಗಿ ಅಹಂಕಾರ ಎರಡನೇದಾಗಿ ಮೋಸ ಮೂರನೇದಾಗಿ ಸಾಲ ಈ ಮೂರು ವಿಷಯಗಳನ್ನು ನಾವು ಬಿಟ್ಟು ಬಿಡುವುದಾದರೆ ದೇವರು ನಿಮ್ಮ ಕುಟುಂಬಗಳಲ್ಲಿ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ದೇವರೇ ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರತಿಯೊಬ್ಬರೂ ಆಶೀರ್ವಾದವನ್ನು ಪಡೆದವರಾಗಿ ನಿನ್ನ ರಾಜ್ಯಕ್ಕೂ ನೀತಿಗೂ ಪಡಲಿಕ್ಕಾಗುವಂತೆ ಆ ಶ್ರೇಷ್ಠವಾದ ಭಾಗ್ಯವನ್ನು ದಯಪಾದಿಸಿಕೊಡಬೇಕೆಂಬುದಾಗಿ ಏಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್ ಪ್ರಿಯ ದೇವಜನರೇ ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನೆಯ ಅವಶ್ಯಕತೆಗಳು ನಿಮ್ಮಲ್ಲಿ ಇರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂತೆ ಕೇಳಿಕೊಳ್ಳುತ್ತೇನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನ ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ ಆಮೇಲೆ